ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಬಿಜೆಪಿ ಕಚೇರಿಯಲ್ಲಿ ಮೋದಿ ಹುಟ್ಟುಹಬ್ಬ ಆಚರಣೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 71ನೇ ಹುಟ್ಟುಹಬ್ಬದ ಪ್ರಯುಕ್ತ ಭಾರತೀಯ ಜನತಾ ಪಕ್ಷದ ನಗರ ಘಟಕ, ಗ್ರಾಮಾಂತರ ಘಟಕ, ಯುವ ಮೋರ್ಚಾ ಮತ್ತು ಮಹಿಳಾ ಸಂಘಟನೆ ವತಿಯಿಂದ ನಗರದ ಪಾಲಿಟೆಕ್ನಿಕ್ ರಸ್ತೆಯಲ್ಲಿರುವ ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಅಳವಡಿಸಿದ ಮೋದಿಯವರ ಕಟೌಟ್ ಮುಂಭಾಗದಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಬಿಜೆಪಿ ಪಕ್ಷದ ಮಾಜಿ ರಾಜ್ಯ ಪರಿಷತ್ ಸದಸ್ಯ ಪ್ರಕಾಶ್ ಗುಪ್ತಾ ನೇತೃತ್ವದಲ್ಲಿ ಕೇಕ್ ಕಟ್ ಮಾಡಿದಲ್ಲದೆ ಪಟಾಕಿ ಸಿಡಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದಲ್ಲದೆ ನಂತರ ಕಾರ್ಯಕರ್ತರಿಗೆ ಮತ್ತು ಸಾರ್ವಜನಿಕರಿಗೆ ಸಿಹಿಯನ್ನು ಸಹ ಹಂಚಿದರು. ಇನ್ನು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ನಾಶಂಕರ್, ಪಕ್ಷದ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಶಿವಾರೆಡ್ಡಿ, ನಗರ ಘಟಕ ಅಧ್ಯಕ್ಷ ಮಹೇಶ್ ಬೈ, ಜಿಲ್ಲಾ ಉಪಾಧ್ಯಕ್ಷ ವೆಂಕಶಿವಾರೆಡ್ಡಿ, ಮಾಜಿ ಅಧ್ಯಕ್ಷ ಆಂಜನೇಯ ರೆಡ್ಡಿ, ಯುವ ಮೋರ್ಚಾ ತಾಲೂಕು ಅಧ್ಯಕ್ಷ ಮನೋಹರ್ ರೆಡ್ಡಿ ಮತ್ತು ಪಿ ವಿ ಸುನೀಲ್, ಸದಾಶಿವ ರೆಡ್ಡಿ, ಎನ್ ಶ್ರೀನಿವಾಸ ರೆಡ್ಡಿ, ಬಿ ಎನ್ ಶ್ರೀನಿವಾಸ್, ನಾರಾಯಣ ರೆಡ್ಡಿ, ಸಿಂಗ್ ಸಂದ್ರ ವೆಂಕಟೇಶ್, ವರುಣ್, ಗಾಜವ್ ಶಿವ, ಗೋಕುಲ್ ಶ್ರೀನಿವಾಸ್, ಕೋನಪ್ಪ ರೆಡ್ಡಿ, ಕಾಕ್ತಿ ನಾಗರಾಜ್, ಎ ಬಿ ಪಿ ಸುರೇಶ್, ದೇವರಾಜ್, ಮಹಿಳಾ ಗ್ರಾಮಾಂತರ ಅಧ್ಯಕ್ಷಿಣಿ ಭಾಗ್ಯಮ್ಮ, ಕೈವಾರ ಶ್ರೀದೇವಿ, ತಿಮ್ಮಸಂದ್ರ ರಾಜು ಸೇರಿದಂತೆ ಕಾರ್ಯಕರ್ತರು, ಅಭಿಮಾನಿಗಳು ಮತ್ತು ಮಹಿಳಾ ಪದಾಧಿಕಾರಿಗಳು ಮತ್ತಿತರರು ಭಾಗವಹಿಸಿದ್ದರು. ನಾವ್ ಹೇಳ್ಕೊಡಕ್ಕಾಗಲ್ಲ ಇಲ್ಲಿ. ಭಾರತ ದೇಶದ ಎಂಬೆಯ ಪ್ರಧಾನಮಂತ್ರಿಗಳಾದಂತ ಇಡೀ ವಿಶ್ವ ಕಂಡಂತ ಅಜಾತ ಶತ್ರು ಆದಂತ ಸನ್ಮಾನ್ಯ ಶ್ರೀ ನರೇಂದ್ರ ದಾಮೋದರ್ ದಾಸ್ ಮೋದಿಯವರ 71ನೇ ಜನ್ಮದಿನೋತ್ಸವವನ್ನ ಇವತ್ತು ಚಿಂತಾಮಣಿ ಬಿಜೆಪಿ ಘಟಕದ ವತಿಯಿಂದ ಆಚರಣೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷದ ಹಿರಿಯ ಕಾರ್ಯಕರ್ತರಾದಂತ ಶ್ರೀ ಪ್ರಕಾಶ್ ಗುಪ್ತಾ ಅವರು ಈ ಒಂದು ಕಾರ್ಯಕ್ರಮವನ್ನ ಕೇಕ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಈ ಒಂದು ತಿಂಗಳು ಪೂರ್ತಿ ಅನೇಕ ಕಾರ್ಯಚಟುವಿಕೆಗಳನ್ನ ನಮ್ಮ ಪಕ್ಷ ಮಾಡೋದಿದೆ. ಅದರಲ್ಲಿ ಮುಖ್ಯವಾಗಿ ರಕ್ತದಾನ ಶಿಬಿರಗಳು, ಸ್ವಚ್ಛತಾ ಕಾರ್ಯಕ್ರಮಗಳು, ಅಂಗವಿಕಲರಿಗೆ ಸೈಕಲ್ ವಿತರಣೆ ಕಾರ್ಯಕ್ರಮಗಳು, ಈ ರೀತಿ ಅನೇಕ ಸಾಲು ಸಾಲು ಒಂದು ಕಾರ್ಯಕ್ರಮಗಳನ್ನ ಬಿಜೆಪಿ ಆಯೋಜನೆ ಕೊಟ್ಟಿದೆ. ಇದರಲ್ಲಿ ವಿಶೇಷವಾಗಿ ಯುವಮೋರ್ಚಾ, ಮಹಿಳಾ ಮೋರ್ಚಾ, ರೈತ ಮೋರ್ಚಾ, ಹೀಗೆ ಅನೇಕ ಮೋರ್ಚೆಗಳು ಸಹ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ಶ್ರೀ ನರೇಂದ್ರ ಮೋದಿ ಅವರ ಆಯುರ್ವೇದ ಐಶ್ವರ್ಯ ಇನ್ನು ಹೆಚ್ಚಿನ ದಿವಸ ಅವರಿಗೆ ಇದ್ರೆ ಅಂತ ಹೇಳ್ತಾ ಇವತ್ತು ಏನು ಇವತ್ತು ವಿಶ್ವವನ್ನ ಪ್ರತಿನಿಧಿಸುವಂತ ಒಂದು ಭಾಗ್ಯ ಇವತ್ತು ಭಾರತಕ್ಕೆ ಸಿಕ್ಕಿದೆ. ಅದು ನರೇಂದ್ರ ಮೋದಿ ಅವರ ಮೂಲಕ ಇವತ್ತು ಭಾರತಕ್ಕೆ ಅದು ಸಿಕ್ಕಿದೆ. ಮುಂದೆ ಇನ್ನೂ ಒಳ್ಳೆಯ ದಿನಗಳು, ಈ ಒಂದು ಭಾರತಕ್ಕೆ ಉಜ್ವಲವಾದಂತಹ ಭವಿಷ್ಯ ಇದೆ. ಅದು ನರೇಂದ್ರ ಮೋದಿ ನೇತೃತ್ವದಲ್ಲಿ ಮತ್ತೆ ಇತರೆ ಬಿಜೆಪಿ ಅಗ್ರಗಣ್ಯ ನಾಯಕರ ಮುಖಾಂತರ ಈ ಒಂದು ಭಾರತ ಪ್ರಥಮ ದೇಶವಾಗಿ ಇಡೀ ವಿಶ್ವದಲ್ಲಿ ವಿಕ್ರಮಿಸಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ